ನಮಸ್ತೆ ನಿಮಗೆಲ್ಲ ಕರ್ನಾಟಕದಲ್ಲಿ ದೀಪಾವಳಿ ಹಬ್ಬದ ಒಂದು ತುಣುಕು. ಮೊದಲನೇದಾಗಿ ಹೊಸಲಿಗೆ ಇಡುವಂತಹ ಕೆರಕಲು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕರ್ನಾಟಕದ ಬೇರೆ ಬೇರೆ ಜಾಗದಲ್ಲಿ ಇದನ್ನು ಬೇರೆ ಬೇರೆ ಹೆಸರಲ್ಲೂ ಕರೀತಾರೆ. ಇದನ್ನ ಹೇಗೆ ಮಾಡೋದು, ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವು ಮಾಡ್ಕೊಂಡಿರುವಂಥ ಸಗಣಿದುಂಟೆ, ಆಮೇಲೆ ಗರಿಕೆ, ಆಮೇಲೆ ಉದ್ರಾಣಿ ಕಡ್ಡಿ ಮತ್ತು ಹೂವು. ಉದ್ರಾಣಿ ಕಡ್ಡಿನ ನೀವು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೆಲ್ಲ ನೋಡಿರ್ಬೋದು, ಸ್ವಲ್ಪ ಮುಳ್ಳಿನ ಗಿಡದ ಥರ ಕಾಣುತ್ತೆ. ಕೆಲವು ಕಡೆ ಬೇರೆ ಬೇರೆ ಹೂವನ್ನು ಬಳಸ್ತಾರೆ, ನಾವು ಚೆಂಡುವನ್ನು ಬಳಸ್ತೀವಿ, ಚೆನ್ನಾಗಿರುತ್ತೆ ನೋಡಲಿಕ್ಕೆ ಕೂಡ ಅಂತ. ಸೊ ನಾವು ಮಾಡಿರುವಂಥ ಉಂಡೆಗೆ ಹೀಗೆ ಸುತ್ತ ಹೂವನ್ನು ಸಿಗಿಸ್ಕೊಂಡು ಹೋಗಬೇಕು. ನೀವು ನೋಡ್ತಿರೋ ಹಾಗೆ ಇವಾಗ ಉದ್ರಾಣಿ ಕಡ್ಡಿ ಮತ್ತು ಗರಿಕೆಯನ್ನು ಹಾಕಿದ್ದೀವಿ. ಒಂದು ಎಲೆ ಮೇಲೆ ಇಡಬೇಕು, ನಾವು ದಾಸವಾಳದ ಎಲೆಯನ್ನು ಯೂಸ್ ಮಾಡ್ತೀವಿ, ಅಗಲವಾಗಿರುತ್ತೆ, ಸಿಗ್ನಿಫಿಕೆನ್ಸ್ ಏನಿಲ್ಲ, ಹಾಗೆ ತಳಕ್ಕೆಲ್ಲ ಅಂಟಬಾರ್ದಂತಷ್ಟೇ. ಇದನ್ನು ಇವಾಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ನಾವು ಹೊಸಲಿಗೆಲ್ಲ ಇಡಬೇಕು. ಸೊ ಸೈಂಟಿಫಿಕ್ ರೀಸನ್ ಕೂಡ ಇರ್ಬೋದು, ಆದರೆ ಒಂದು ನಂಬಿಕೆ ಅದನ್ನು ಇಡೋದು ಲಕ್ಷ್ಮಿಯನ್ನು ಇನ್ವೈಟ್ ಮಾಡಿದಾಗೆ ಅಂತ. ಹೊಸ್ಲಿಗೆ ದೇವರ ಮನೆಗೆ ತೋರಣ ಹಾಕಿ ಹಿರಿಯರಿಗೂ ದೇವರಿಗೂ ಹೂವನ್ನು ಮುಡಿಸಿ ಪೂಜೆಗೆ ತಯಾರಿ ಮಾಡೋಣ. ದೇವರಿಗೆ ನೈವೇದ್ಯ ಇಟ್ಟು ಮನೆಯವರೆಲ್ಲ ಸೇರಿ ಪೂಜೆ ಮಾಡಿ ಮುಂದಿನ ಕಾರ್ಯಗಳತ್ತ ಗಮನಹರಿಸೋಣ. ಮನೆಯಲ್ಲಿ ದನ ಕರುಗಳನ್ನು ಸಾಕಿರುವಂಥವರು ಗೊಬ್ಬರದ ಗುಂಡಿಯಲ್ಲಿ ಕೇದಿಗೆ ಗಿಡವನ್ನು ನೆಟ್ಟು ಪೂಜೆಯನ್ನು ಕೂಡ ಮಾಡ್ತಾರೆ. ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂತಹ ಒಂದು ಪ್ರತೀತಿ.
ದಿನದ ಸಂಧ್ಯಾಕಾಲದಲ್ಲಿ ರಂಗೋಲಿ ಬಿಡಿಸಿ ಹಣತೆಗಳನ್ನು ತಯಾರಿಸಿ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ದೇವರ ದೀಪ ಬೆಳಗಿಸಬೇಕು. ಪೂಜಿಸಿದ ಹಣತೆಗಳನ್ನು ಮನೆಯಲ್ಲೂ ಮನೆಯಂಗಳದಲ್ಲೂ ಅಲಂಕರಿಸೋಣ. ಫೋಟೋನೇ ಮರ್ತುಬಿಟ್ರಿ. ಹಬ್ಬದಲ್ಲಿ ಹಿಂದೆ ತೀರಿ ಹೋಗಿರುವಂಥ ಹಿರಿಯರಿಗೆ ಅಡುಗೆಗಳನ್ನು ಮಾಡಿ ಅವರಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಿ ಬಡಿಸೋದು ಒಂದು ಸಂಪ್ರದಾಯ. ನಮ್ಮ ಹಿರಿಯರು ಹಬ್ಬಗಳಲ್ಲಿ ಮನೆಗಳಿಗೆ ಬಂದು ಅವರಿಗೆ ಇಷ್ಟವಾದ ಅಡುಗೆಯನ್ನು ತಿಂದು ನಮಗೆ ಆಶೀರ್ವದಿಸಿ ಹೋಗ್ತಾರೆ ಅನ್ನೋದು ನಮ್ಮಲ್ಲಿ ಒಂದು ನಂಬಿಕೆ. ಮನೆಯವರೆಲ್ಲ ಒಂದೊಂದು ತಿಂಡಿ ತಿನಿಸುಗಳನ್ನು ಬಡಿಸಿ ಅವ್ರನ್ನ ಬರಮಾಡ್ಕೊಳ್ತೀವಿ. ಮುಂದಿನ ಹಂತ ಹಬ್ಬದ ಊಟ. ಹೀಗೆ ಮನೆಯವರ ಸದ್ದು ಗದ್ದಲದ ನಡುವೆ ಈ ಸಲದ ಪಟಾಕಿಗಳಿಲ್ಲದ ಹಬ್ಬದ ಆಚರಣೆ. ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.